ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಆಗಮಿಸಿದ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿರವರು ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದ ಉದ್ಯಾನವನದ ಒಳಗಡೆ ಅರಣ್ಯ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ತಿಳಿದು ಇಂದು ಮಂಡಲ ಬಿಜೆಪಿ ಅಧ್ಯಕ್ಷರಾದ ಡಿಪಿ ಜಗದೀಶ್ ಅವರ ನೇತೃತ್ವದಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಬಂಡೀಪುರದಲ್ಲಿ ದೂರು ಸಲ್ಲಿಸಿದರು. ಇದನ್ನು ಸಂಸ್ಕೃತ ನೀವೇ ಕೇಸ್ ಹಾಕೊಂಡು ಮಾಡಬಹುದಾಗಿತ್ತು, ಬಟ್ ಅದನ್ನ ಮಾಡಕ್ ಹೋಗಿಲ್ಲ ಸರ್. ಇದನ್ನ ತಕ್ಷಣ ನೀವು ಇವತ್ತೇ ಇದೆ ಎಫ್ಐಆರ್ ಮಾಡಿ ನಿಮಗೆ ಕಳ್ಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಎಫ್ಐಆರ್ ಮಾಡ್ತೀನಿ, ಜೊತೆಗೆ ಒಂದು ದೊಡ್ಡ ಗ್ಯಾಂಗ್ ನ ಕರ್ಕೊಂಡೋಗಿ ರಸ್ತೆ ಮಧ್ಯದಲ್ಲಿ ಬಹಳಷ್ಟು ಮಧ್ಯದಲ್ಲಿ ನಿಲ್ಸಿ ಕೂಡ ಅವರು ಅವ್ರಿಗೆ ಸನ್ಮಾನ ಮಾಡ್ಕೊಂಡು ಬಂದವ್ರಿಗೆ ನೂರಾರು ಮೀಟರ್ ಬಂದಿದೆ. ಆದರೂ ಕೂಡ ಇದುವರೆಗೆ ನೀವು ಯಾವುದೇ ರೀತಿ ಕಾನೂನು ಕ್ರಮ ತಗೊಂಡಿಲ್ಲ. ಇದನ್ನು ಸಂಸ್ಕೃತ ನೀವೇ ಕೇಸ್ ಹಾಕೊಂಡು ಮಾಡಬಹುದಾಗಿತ್ತು, ಬಟ್ ಅದನ್ನ ಮಾಡಕ್ ಹೋಗಿಲ್ಲ ಸರ್. ಇದನ್ನ ತಕ್ಷಣ ನೀವು ಇವತ್ತೇ ಇದೆ ಎಫ್ಐಆರ್ ಮಾಡಿ ನಿಮಗೆ ಕಳ್ಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ.